ಇಲ್ಲ ನೋಡಿ, ಅದು ಅವರ ವೈಯಕ್ತಿಕ ವಿಚಾರದಲ್ಲಿ ಅವ್ರು ಏನು ಮಾಡಿದ್ದಾರೆ, ಆದರೆ ನಮ್ಮದು ಭಾಳ ಸ್ಪಷ್ಟವಾದ ನಿಲುವಿದೆ. ಪ್ರಧಾನಮಂತ್ರಿಗಳಾಗಲಿ, ನಮ್ಮ ಗೃಹ ಸಚಿವರಾಗಲಿ, ಅಥವಾ ನಮ್ಮ ರಾಜ್ಯದ ಲೀಡರ್ಸ್ಗಳಾಗಲಿ, ಭಾಳ ಸ್ಪಷ್ಟವಾಗಿದೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಮತ್ತು ಕೂಡಲೇ ಕಾನೂನು ಕ್ರಮ ತೆಗೆದುಕೊಂಡು ಅವ್ರನ್ನ ವಾಪಸ್ ತೊಗೊಂಡು ಬಂದು ಶಿಕ್ಷೆಗೆ ಗುರಿ ಮಾಡಬೇಕು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಆಧಾರ ರಹಿತವಾಗಿ ಏನು ಬೇಕಾದರೂ ಹೇಳ್ಬೋದು. ಈಗ ನೀವು ಒಂದು ಕಡೆ ಆಡಿಯೋ ಇದೆ, ಯಾರ್ಯಾರು ಶಾಮೀಲ್ ಆಗಿದ್ದಾರೆ ಅಂತ ನೀವೇ ಬಿತ್ತರಿಸಿದ್ದೀರಿ, ಅದಕ್ಕೇನು ಹೇಳ್ತಾರಂತ? ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಈಗ ಪ್ರಕ್ರಿಯೆ ಈಗ ಪ್ರಾರಂಭ ಮಾಡಿದ್ದಾರೆ. ಅವ್ರನ್ನ ಅಲ್ಲಿ ಅರೆಸ್ಟ್ ಮಾಡೋಕ್ಕಾಗಲಿ, ರೆಡ್ ಕಾರ್ನರ್ ಬ್ಲೂ ಕಾರ್ನರ್ ಮಾಡೋಕ್ಕಾಗಲಿ, ಕೋರ್ಟ್ ವಾರಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ದಿವಸ ತೊಗೊಂಡಿದ್ರು ಕೋರ್ಟ್ ವಾರಂಟ್ ಮಾಡೋಕ್ಕೆ? ಕಾನೂನಲ್ಲಿ ಎಲ್ಲದಕ್ಕೂ ಪ್ರಕ್ರಿಯೆ ಇದೆ, ಆ ಪ್ರಕ್ರಿಯೆ ಫಾಲೋ ಮಾಡೋದಿಲ್ಲ. ಆ ಮೇನ್ ಕಲ್ಪರೇಟಿನ ಬಿಟ್ಟು ಮಿಕ್ಕಿದೆಲ್ಲ ಪ್ರಯತ್ನಗಳನ್ನೇ ಮಾಡ್ತಾ ಇದೆ. ಪತ್ರ ಬರೆದಲ್ರಿ, ಕೋರ್ಟ್ ನಿಂದ ವಾರಂಟ್ ಇಶ್ಯೂ ಆದ್ರೆ ತಾನೇ ಆಗೋದು. ಪತ್ರ ಬರೆಯುವಂತದ್ದು ರಾಜಕೀಯ ತೋರಿಕೆಗಾಗಿ ಪತ್ರ. ಈಗ ಕೋರ್ಟ್ ಮೊನ್ನೆ ಏನು ಕೋರ್ಟ್ ವಾರಂಟ್ ಇಶ್ಯೂ ಆಯ್ತು, ಈಗ ಅಲ್ಲಿ ನಿಜವಾದಂತಹ ಕಾನೂನು ಪ್ರಕ್ರಿಯೆ ಅಲ್ಲಿ ಪ್ರಾರಂಭ ಆಗುತ್ತೆ. ನೋಡಿ, ಅದು ಸುಮ್ ಸುಮ್ನೆ ಆಧಾರ್ ರಹಿತವಾಗಿ ಏನಾದ್ರೂ ಹೇಳ್ಬೋದು. ಈಗ ನಮಗೂ ಗೊತ್ತಿದೆ, ಇದು ಕೆಲವು ಕಾಂಗ್ರೆಸ್ ಲೀಡರ್ ಕೈಯಲ್ಲಿ ಇದ್ದು ಸುಮಾರು ಒಂದು ವರ್ಷ ಆಗಿದೆ. ಇದು ಈಗ ಇಲೆಕ್ಷನ್ ಸಂದರ್ಭದಲ್ಲಿ ರಾಜಕೀಯವಾಗಿ ದುರ್ಬಳಕೆ ಮಾಡಿದ್ದಾರೆ ಅಂತ ಆಪಾದನೆ ಮಾಡ್ತೀನಿ. ಧನ್ಯವಾದಗಳು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.